ನಮಸ್ಕಾರ ವೀಕ್ಷಕರೇ, ಮೀಡಿಯಾ ರಿಪೋರ್ಟರ್ಸ್ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ಕಡುಬಡತನದಲ್ಲಿ ಹುಟ್ಟಿದ ಒಬ್ಬ ಹುಡುಗ ಬಹು ಬೇಡಿಕೆಯ ಹಾಸ್ಯ ನಟನಾಗೋದು ಹೇಗೆ, ಅದರ ಹಿಂದಿನ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನು ನೋಡೋಣ. ಅದಕ್ಕೂ ಮುನ್ನ ನೀವಿನ್ನ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಕ್ಲಿಕ್ ಮಾಡಿ. ವೀಕ್ಷಕರೇ, ಅದು ಬಡತನದ ಕುಟುಂಬ. ಅತಿ ಹೆಚ್ಚು ಓದಿಕೊಳ್ಳದ ಆತ ಜೀವನಕ್ಕಾಗಿ ಗಾರೆ ಕೆಲಸ ಮತ್ತು ಬಜ್ಜಿ ಬೋಂಡಾಗಳ ಮಾರಾಟದೊಂದಿಗೆ ಕಡಲೆಕಾಯಿ ಮಾರಾಟ ಹೀಗೆ ಹಲವು ಕೆಲಸಗಳನ್ನು ಮಾಡಿ ಜೀವನವನ್ನು ಸಾಗಿಸ್ತಾ ಇರ್ತಾರೆ. ಸದಾ ಕೋಪದ ತಂದೆ, ಮನೆಯಲ್ಲಿ ಬಡತನ, ಇಷ್ಟೆಲ್ಲ ಇದ್ದರೂ ಆ ಹುಡುಗನಿಗೆ ನಾಟಕ ನೃತ್ಯಗಳಲ್ಲಿ ಅತೀವ ಆಸಕ್ತಿ. ನಾಟಕಗಳಲ್ಲಿ ಅಭಿನಯಿಸುವುದು ತಂದೆಗೆ ಇಷ್ಟವಿಲ್ಲದಿದ್ದರೂ ಸಹ ಕೆಲಸದ ಜೊತೆ ಜೊತೆಗೆ ಗೆಳೆಯರೊಂದಿಗೆ ಸೇರಿ ನಾಟಕಗಳನ್ನು ಮಾಡ್ತಾ ಇದ್ದ. ಆ ಸಣಕಲು ದೇಹದ ಹುಡುಗ ಹೊಟ್ಟೆ ಹೊರೆಯೋದಕ್ಕೆ ಹಲವು ಕೆಲಸಗಳನ್ನು ಮಾಡಿ ಹಾಗೋ ಹೀಗೋ ಕಿರುತೆರೆಯಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನು ಗಿಟ್ಟಿಸಿಕೊಳ್ತಾನೆ. ಆಗ ಕಿರುತೆರೆಯಲ್ಲಿ ಸಣ್ಣ ಪುಟ್ಟ ಹಾಸ್ಯ ಪಾತ್ರಗಳನ್ನು ಮಾಡುವ ಅವಕಾಶ ಸಿಗುತ್ತೆ. ಹೀಗೆ ಚಿತ್ರರಂಗವನ್ನು ಪ್ರವೇಶ ಮಾಡಿಯೇ ಬಿಡ್ತಾನೆ. ಆಗಲೂ ಸಹ ಜೀವನಕ್ಕಾಗಿ ಗಾರೆ ಕೆಲಸ ಮಾಡೋದನ್ನು ಬಿಡಲಿಲ್ಲ. ಚಿತ್ರಗಳಲ್ಲಿ ಈ ಹುಡುಗನ ಅಭಿನಯ ಹಾಗೂ ನಟನ ಪ್ರೌಢಿಮೆಯೇ ಹೇಗಿತ್ತು ಅಂದರೆ, 5 ವರ್ಷಗಳಲ್ಲಿ ಆತನ ಚಿತ್ರಗಳ ಸಂಖ್ಯೆ 100 ದಾಟಿತ್ತು. ಕೇವಲ 2 ವರ್ಷಗಳಲ್ಲಿ 200 ಚಿತ್ರಗಳ ಸರದಾರ. ಇಂದು ಬಹು ಬೇಡಿಕೆಯ ಹಾಸ್ಯ ನಟ. ಆ ಹುಡುಗ ಯಾರು ಅಂತೀರಾ? ಚಿಕ್ಕಣ್ಣ. ಹೌದು, ಚಿಕ್ಕಣ್ಣ ಅಲಿಯಾಸ್ ಉಪಾಧ್ಯಕ್ಷ. ಚಿಕ್ಕಣ್ಣನಿಗೆ ಅವರ ಪ್ರತಿಭೆಯೇ ಬಂಡವಾಳ. ಇವರು ಈಗ ಎಲ್ಲರಿಗೂ ಪರಿಚಿತವಾಗಿರುವ ಬಹು ಬೇಡಿಕೆಯ ಹಾಸ್ಯ ಕಲಾವಿದ. ಆದರೆ ಅವಕಾಶಕ್ಕಾಗಿ ಆ ದಿನಗಳಲ್ಲಿ ಪರದಾಡಿದ್ದು ಈಗಲೂ ನೆನೆಸಿಕೊಳ್ತಾರೆ. ಮೂಲತಃ ಮೈಸೂರಿನವರಾದ ಚಿಕ್ಕಣ್ಣ 1984 ಜೂನ್ 22 ಜನಿಸ್ತಾರೆ. ಸಾಧಾರಣ ಕುಟುಂಬದ ಭೈರೇಗೌಡ ಹಾಗೂ ನಿಂಗಮ್ಮನ ಪುತ್ರ ಈ ಚಿಕ್ಕಣ್ಣ. ಹೆಚ್ಚು ಸ್ಥಿತಿವಂತರಲ್ಲದ ಇವರಿಗೆ ವಿದ್ಯಾಭ್ಯಾಸವೂ ಕಡಿಮೆಯೇ. ಬದುಕಿಗಾಗಿ ಗಾರೆ ಕೆಲಸ ಜೊತೆಗೆ ಓದನ್ನು ಸಹ ಮಾಡ್ತಾರೆ. ಹೀಗೆ ಕೆಲಸ ಮಾಡುತ್ತಲೇ ಗೆಳೆಯರ ಕೂಟ ಎಂಬ ಒಂದು ತಂಡವನ್ನು ಕಟ್ಟಿ ಸ್ನೇಹಿತರನ್ನೆಲ್ಲ ಒಗ್ಗೂಡಿಸಿ ಸಭೆ ಸಮಾರಂಭಗಳಲ್ಲಿ ನಾಟಕ, ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಹೀಗೆ ಮೊಟ್ಟ ಮೊದಲು ಇವರು ಆಯ್ಕೆ ಮಾಡಿಕೊಂಡು ಅಭಿನಯಿಸಿದ ಮೊದಲ ಪಾತ್ರ ಚಾರ್ಲಿ ಚಾಪ್ಲಿನ್. ಚಾರ್ಲಿ ಚಾಪ್ಲಿನ್ ಅಭಿನಯವನ್ನು ಮಾಡಿದ ನಂತರ ಅವರ ಊರಿನ ಸುತ್ತಮುತ್ತ ಒಂದಷ್ಟು ಹಳ್ಳಿಗಳಿಗೆ ಇವರು ಪರಿಚಯವಾಗ್ತಾರೆ. ಎಷ್ಟೋ ದಿನ ಊಟವಿಲ್ಲದೆ ಅಲೆದಾಟ, ಕೈಯಲ್ಲಿ ಕಾಸಿಲ್ಲದೆ ಅಲೆದಾಡಿದರೂ ಸಹ ಬಣ್ಣದ ಲೋಕದ ನಂಟನ್ನ ಬಿಡೋದಕ್ಕೆ ಇಷ್ಟವಿರಲಿಲ್ಲ. ಆದರೆ ಇವರ ತಂದೆಗೆ ಇವರು ಅಭಿನಯಿಸುವುದು, ಪಾತ್ರಗಳನ್ನು ಮಾಡುವುದು ಕೊಂಚವೂ ಹಿಡಿಸ್ತಾ ಇರಲಿಲ್ಲ. ಆದರೂ ತಂದೆಯ ಕಣ್ತಪ್ಪಿಸಿ ಪಾತ್ರಗಳನ್ನು ಮಾಡ್ತಾ ಇದ್ರು. ನಾಟಕಗಳನ್ನು ಮಾಡಿ ಅಲ್ಪ ಸ್ವಲ್ಪ ಜನರಿಗೆ ಪರಿಚಯವಿದ್ದ ಇವರಿಗೆ ಮೊಟ್ಟ ಮೊದಲ ಬಾರಿಗೆ ಮೈಸೂರಿನ ದೃಶ್ಯ ಕಲಾವಿದ ಎಂಬ ನಾಟಕ ತಂಡದ ಪರಿಚಯ ಆಗತ್ತೆ. ಆ ತಂಡವನ್ನು ಸೇರಿದರೂ ಸಹ ಇವರು ಗಾರೆ ಕೆಲಸವನ್ನು ಬಿಟ್ಟಿರಲಿಲ್ಲ. ಆಗ ಕಿರುತೆರೆಗೆ ಒಂದು ಸಣ್ಣ ಪಾತ್ರಕ್ಕೆ ಆಯ್ಕೆಯಾಗ್ತಾರೆ. 2008-09 ಕ್ಲಾಸ್ಮೇಟ್ ಎನ್ನುವ ಮೊದಲ ಧಾರಾವಾಹಿಯಲ್ಲಿ ನಟಿಸ್ತಾರೆ. ಅದಾದ ನಂತರ ಚಿಕ್ಕ ಪುಟ್ಟ ಪಾತ್ರಗಳಲ್ಲಿ ಅಭಿನಯಿಸಿ ನಂತರ ಜೀ ಕನ್ನಡ ವಾಹಿನಿಯ ಕಾಮಿಡಿ ಕಿಲಾಡಿಗಳಲ್ಲಿ ಕುರಿಪ್ರತಾಪ್ ಅವರ ಜೊತೆ ಒಂದು ಎಪಿಸೋಡನ್ನು ಮಾಡುವ ಅವಕಾಶ ಸಿಗುತ್ತೆ. ಕುರಿಪ್ರತಾಪ್ ಹಾಗೂ ಚಿಕ್ಕಣ್ಣರವರ ಕಾಂಬಿನೇಷನ್ ಜನರಿಗೆ ಇಷ್ಟವಾದ ಕಾರಣ ಚಿಕ್ಕಣ್ಣ ಒಂದಷ್ಟು ಜನರ ಮೆಚ್ಚುಗೆಗೆ ಪಾತ್ರರಾಗ್ತಾರೆ. ಆದರೂ ಅವಕಾಶ ಸಿಕ್ಕರೂ ಸಹ ಇರೋದಕ್ಕೆ ಜಾಗ ಇಲ್ಲದೆ ಬಸ್ ಸ್ಟಾಪ್ನಲ್ಲಿ ಮಲಗಿ ಬೆಳಗ್ಗೆ ಎದ್ದು ಪಬ್ಲಿಕ್ ಟಾಯ್ಲೆಟ್ನಲ್ಲೇ ಮುಖವನ್ನು ತೊಳೆದು ಸರಿಯಾದ ಸಮಯಕ್ಕೆ ಶೂಟಿಂಗ್ಗೆ ಬರ್ತಿರ್ತಾರೆ. 2009 ಮಾರ್ಚ್ನಲ್ಲಿ ಕನ್ನಡ ಚಿತ್ರರಂಗದ ಅಮೃತ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಇವರು ಮಾಡಿದ ಹಾಸ್ಯಮಯವಾದ ಒಂದು ಪಾತ್ರವನ್ನು ನೋಡಿ ಯಶ್ ಅವರು ಇವರಿಗೆ ಕಿರಾತಕ ಸಿನಿಮಾದಲ್ಲಿ ಪ್ರಮುಖ ಪಾತ್ರ ಕೊಡಿಸ್ತಾರೆ. ಉತ್ತಮ ಚಿತ್ರದಲ್ಲಿ ಅವಕಾಶ ಕೊಡಿಸಿದ್ದು ಯಶ್ ಅಂತಲೇ ಹೇಳಬಹುದು. ಆ ಕಾರ್ಯಕ್ರಮದಲ್ಲಿ ಯಶ್ ರವರ ಜೊತೆಗೆ ಹಲವಾರು ನಿರ್ದೇಶಕರ ಕಣ್ಣಿಗೆ ಬಿದ್ದಿದ್ರು. ಇದಾದ ನಂತರ ಕನ್ನಡ ಚಿತ್ರರಂಗದಲ್ಲಿ ಪರಿಚಯವಾಗ್ತಾರೆ. ಇದುವರೆಗೂ 225 ಚಿತ್ರಗಳಲ್ಲಿ ನಟಿಸಿರುವ ಚಿಕ್ಕಣ್ಣ ನಂತರ ತಮ್ಮ ಪ್ರತಿಭೆಯನ್ನ ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ತಾರೆ. ನಂತರ ಲಕಿ, ಮಿಸ್ಟರ್ 420, ಪೇಂಟರ್, ರಾಜಾ ಹುಲಿ, ವಿಕ್ಟರಿ, ಬುಲ್ಬುಲ್, ಕ್ವಾಟ್ಲೆ ಸತೀಶ, ಸ್ವಾರಿಟು ಮುಂತಾದ ಉತ್ತಮ ಚಿತ್ರಗಳಲ್ಲಿ ಪ್ರಮುಖ ಹಾಸ್ಯ ಪಾತ್ರವನ್ನು ಗಿಟ್ಟಿಸಿಕೊಳ್ಳುವಲ್ಲಿ ಯಶಸ್ವಿಯಾಗ್ತಾರೆ. 2014 ಅಧ್ಯಕ್ಷ ಸಿನಿಮಾದ ಮೂಲಕ ಇವರ ಹಾಗೂ ಶರಣ್ ಅವರ ಕಾಂಬಿನೇಷನ್ ಬಹಳ ಪ್ರಸಿದ್ಧಿ ಪಡೆಯುತ್ತೆ. ಎಲ್ಲ ನಟರ ಜೊತೆಗೆ ಅಭಿನಯಿಸುತ್ತಿರುವ ಚಿಕ್ಕಣ್ಣ ಈಗ ಬಹುಬೇಡಿಕೆಯ ಹಾಸ್ಯ ಕಲಾವಿದರಲ್ಲಿ ಒಬ್ರು. ನೋಡಿದ್ರಲ್ಲ ಸ್ನೇಹಿತರೆ, ಬಡ ಕುಟುಂಬದಲ್ಲಿ ಜನಿಸಿದ ಹುಡುಗ ನಿರಂತರ ಶ್ರಮ ಮತ್ತು ಪ್ರಯತ್ನದಿಂದ ಇಂದು ಉತ್ತಮ ಮಟ್ಟಕ್ಕೆ ಹೇಗೆ ತಲುಪಿದ್ದಾನೆ ಅಂತ ಇದು ಇವತ್ತಿನ ಇಂಟ್ರೆಸ್ಟಿಂಗ್ ಸ್ಟೋರಿ. ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಹಾಗೂ ಗೆಳೆಯರೊಂದಿಗೆ ಶೇರ್ ಮಾಡೋದನ್ನ ಮರೆಯಬೇಡಿ. ಜೈ ಕನ್ನಡಾಂಬೆ, ಜೈ ಭಾರತಾಂಬೆ.